ಹೇ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆಲ್ಲ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಎಕ್ಸಾಮ್ ಬರೀದಾರನೇ ಆರ್ಮಿ ಹೇಗೆ ಸೇರ್ಕೋಬೇಕಂತೇಳಿ ಸಂಪೂರ್ಣವಾದ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾ ಬಂದಿದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲಲ್ಲಿ ಹೊಸಬರಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿರಿ. ಯಾಕಂತಂದರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಡಿಫೆನ್ಸ್ ಬಗ್ಗೆ ಪ್ಯಾರಾಮಿಲಿಟ್ರಿ ಬಗ್ಗೆ ಹೊಸ ಸೆಲೆಕ್ಷನ್ ಆಯಿತು, ಹೊಸ ನೇಮಕಾತಿ ಆಯಿತು, ಅಥವಾ ಉಡುಪಿ ಮತ್ತು ಬೆಳಗಾವಲ್ಲಿ ಫಿಸಿಕಲ್ ಮೆಡಿಕಲ್ ಪಾಸ್ ಆದಂಥವರಿಗೆ ಎಕ್ಸಾಮ್ ಯಾವಾಗ ನಡೀತೆ ಅಂತ ಮಾಹಿತಿ ಆಯಿತು, ಅಥವಾ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಯಾವಾಗ ನಡೀತದೆ, ಎಷ್ಟು ಕಟ್ ಆಫ್ ನಿಲ್ಬೋದು, ಎಕ್ಸಾಮ್ ಡೇಟ್ ಏನು ಬರ್ಬೋದು, ಅಥವಾ ಯಾವ ರೀತಿ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಸಂಪೂರ್ಣವಾದ ಮಾಹಿತಿ ಕನ್ನಡದಲ್ಲೇ ನಿಮ್ಮ ಮನೆ ತನಕ ಮುಟ್ಟಿಸುವ ಕರ್ನಾಟಕದ ಏಕೈಕ ಯೂಟ್ಯೂಬ್ ಚಾನಲ್ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಹೇಳ್ಬೋದು. ಸ್ನೇಹಿತರೆ, ನೀವು ಪ್ರೀತಿ ಅಭಿಮಾನ ಹಿಂಗೆ ತೋರಿಸ್ತಾ ಇದ್ರಿ, ಈ ಪ್ರೀತಿ ಅಭಿಮಾನ ಹಾಗೆ ಮುಂದುವರಿಲಿ. ಚಾನಲಲ್ಲಿ ಯಾರಾದರೂ ಹೊಸಬರಿದ್ದರೆ ದಯವಿಟ್ಟು ಇವತ್ತಿನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಸ್ನೇಹಿತರೆ, ಈಗ ನಾವು ಆರ್ಮಿಯಲ್ಲಿ ಫಿಸಿಕಲ್ ಪಾಸ್ ಆಗ್ತಿದ್ದಾರೆ ಕೆಲವು ವಿದ್ಯಾರ್ಥಿಗಳು, ಭಾಳಷ್ಟು ಫಿಸಿಕಲ್ ಪಾಸ್ ಆಗಿದ್ದೀರಾ, ಎಕ್ಸಾಮ್ ಪಾಸ್ ಆಗಲಾರ್ದ್ರೆ ಫೇಲ್ ಆಗಿ ಮನೇಲಿ ಕೂತಿದ್ದೀರಾ. ಆದರೆ ಸ್ನೇಹಿತರೆ, ಬೈ ಫ್ಯೂಚರಲ್ಲಿ ನಮ್ಮ ಬ್ರದರ್ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ತಂಗಿ, ನಮ್ಮ ಅಣ್ಣ, ತಮ್ಮ, ಯಾರಾದರೂ ಆರ್ಮಿಯಲ್ಲಿ ಎಕ್ಸಾಮ್ ಫೇಲ್ ಆಗದ್ರೆ ಡೈರೆಕ್ಟಾಗಿ ಆರ್ಮಿ ಸೇರ್ಕೋಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕು ಅಂತೇಳಿ. ಸ್ನೇಹಿತರೆ, ಒಂದೇ ಒಂದು ದಾರಿ ಆರ್ಮಿ ಜಿ ಡಿಗೆ ಟ್ರೇಡ್ಗೆ, ನಾವು ಎಕ್ಸಾಮ್ ಇರಲಾರ್ದೇ ಡೈರೆಕ್ಟ್ ಸೆಲೆಕ್ಷನ್ ಆಗ್ಬೋದು ಅಂತಾರೆ. ಅದಕ್ಕೆ ಮೂಲ ಮಂತ್ರ ಒಂದೇ, ಎನ್ ಸಿ ಸಿ, ನ್ಯಾಷನಲ್ ಕೆಡೆಟ್ ಕಾಪ್ಸ್ ಅಂತ ಹೇಳ್ಕೊಂಡು. ಯಾರು ಎನ್ ಸಿ ಸಿಯನ್ನು ಮಾಡ್ತಾರೆ, ಎನ್ ಸಿ ಸಿಯಲ್ಲಿ ಮೂರು ಸೆಕ್ಷನ್ ಇದಾವೆ ಸ್ನೇಹಿತರೆ. ಒಂದು ಎ ಸರ್ಟಿಫಿಕೇಟ್, ಮೂರು ಸರ್ಟಿಫಿಕೇಟ್ ಇದ್ದಾವೆ, ಒಂದು ಬಿ ಸರ್ಟಿಫಿಕೇಟ್, ಒಂದು ಸಿ ಸರ್ಟಿಫಿಕೇಟ್. ಸ್ನೇಹಿತರೆ, ಸ್ನೇಹಿತರೆ, ಎ ಸರ್ಟಿಫಿಕೇಟಲ್ಲಿ ನೀವು ಎ ಸರ್ಟಿಫಿಕೇಟ್ ಎನ್ ಸಿ ಸಿಯಲ್ಲಿ ಕ್ಲಿಯರ್ ಆದರೆ ಸ್ನೇಹಿತರೆ, ನಿಮಗೆ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕೌಂಟ್ ಮಾಡ್ತಾರೆ. ನೀವು ಎಕ್ಸಾಮ್ ಬರೀಲೇಬೇಕು, ಎ ಸರ್ಟಿಫಿಕೇಟ್ ಯಾರ್ದಾಗಿದೆ ಅವ್ರ ಎಕ್ಸಾಮ್ ಬರೀಲೇಬೇಕು. ಸ್ನೇಹಿತರೆ, ಈಗ ಎಣ್ಣೆ ದುಡಿತು ಏನಂತಂದರೆ ಬಿ ಸರ್ಟಿಫಿಕೇಟ್. ಸ್ನೇಹಿತರೆ, ಬಿ ಸರ್ಟಿಫಿಕೇಟ್ ನೀವು ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕು. ಆದರೆ ನಿಮಗೆ ಬಿ ಸರ್ಟಿಫಿಕೇಟ್ ಇರೋ ಕಡೆಯಿಂದ ನೀವು ಎಂಟ್ರಿ ಮಾಡಿದರೆ ಎಕ್ಸಾಮ್ಗೆ ನಿಮ್ಮದು 10 ಮಾರ್ಕ್ಸ್ ಕೌಂಟ್ ಮಾಡ್ತಾರೆ. ಸ್ನೇಹಿತರೆ, ಈಗ ಉಳಿಕೆ ಯಾವುದು? ಸಿ ಸರ್ಟಿಫಿಕೇಟ್. ಎಸ್ ಸ್ನೇಹಿತರೆ, ಸಿ ಸರ್ಟಿಫಿಕೇಟ್ ಮುಂಚೆ ಸ್ನೇಹಿತರೆ, ಯಾರಾದರೂ ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಿದರೆ ಅವ್ರ ಎಕ್ಸಾಮನ್ನು 16 ನವೆಂಬರ್ ನಡೀತಾ ಇದೆ, ಮತ್ತು ಅದೇ ರೀತಿಯಾಗಿ ಹಾವೇರಿ ಮತ್ತು ಬೀದರ್ ಅಲ್ಲಿ ಅತಿ ಶೀಘ್ರದಲ್ಲಿ ಬರೋ ಕಡೆಯಿಂದ, ಯಾರಾದರೂ ಹಾವೇರಿ ಮತ್ತು ಬೀದರ್ ಅಲ್ಲಿ ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳು ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಎಕ್ಸಾಮ್ ತಯಾರಿಯೆಲ್ಲ ನಡೀತಾ ಇದೆ. ಉಡುಪಿಯಲ್ಲಿ ಎಸ್ ಸೋಲ್ಜರಲ್ಲಿ 140ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಆರ್ಮಿಗೆ ನೀವು ಹಾವೇರಿಯಲ್ಲಿ ಬೀದರಲ್ಲಿ ಸೆಲೆಕ್ಷನ್ ಆಗಬೇಕನ್ನೋ ಆಸೆ ಇತ್ತು, ಆರ್ಮಿ ಸೇರುವ ಈ ಕನಸು ಈಡೇರಿಸಬೇಕಾಗಿತ್ತಂದರೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಫಿಸಿಕಲ್ ಟ್ರೈನಿಂಗ್ ಮತ್ತು ಎಕ್ಸಾಮ್ ಕೋಚಿಂಗ್ ಕ್ಲಾಸಸ್ ಬನ್ನಿ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಎಸ್ ಎಸ್ ಸಿ ಜಿ ಡಿಗೆ ಯಾರು ಅಪ್ಲೈ ಮಾಡಿದ್ರಿ, ನಮ್ಮದು ಸೆಕೆಂಡ್ ಬ್ಯಾಚ್ ಈಗ 25ರಿಂದ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ. ಯಾರಾದರೂ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳು ಎಸ್ ಸೋಲ್ಜರ್ಗೆ ಸೇರ್ಕೋಬೋದು ಸ್ನೇಹಿತರೆ. ಸ್ನೇಹಿತರೆ, ಈಗ ನಾವು ಮೂಲ ವಿಷಯಕ್ಕೆ ಬರೋಣ. ಎನ್ ಸಿ 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 ಸರ್ಟಿಫಿಕೇಟ್ ಇದ್ದವ್ರಿಗೆ ಎಕ್ಸಾಮ್ ಇರತ್ತಾ ಇರಲ್ಲ ಅಂತ ಹೇಳ್ಕೊಂಡು ಸ್ನೇಹಿತರೆ. ಸ್ನೇಹಿತರೆ, ಎನ್ ಸಿ 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 ಸರ್ಟಿಫಿಕೇಟ್ ನಿಮ್ಗೆ ಕಂಪ್ಲೀಟ್ ಆಗಿರಬೇಕು. ವಿತ್ ಆ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಬಂದಿದ್ದರೆ, ಅಪ್ಲಿಕೇಶನ್ ಬಿಟ್ಟಾಗ, ರ್ಯಾಲಿ ಅಪ್ಲಿಕೇಶನ್ ಬಿಟ್ಟಾಗ ನೀವು ಅಪ್ಲಿಕೇಶನ್ ಹಾಕಬೇಕಾ, ನೀವು ಸಿ ಸರ್ಟಿಫಿಕೇಟನ್ನು ಎಂಟ್ರಿ ಮಾಡಿದರೆ ಸಾಕು ಸ್ನೇಹಿತರೆ, ನಿಮಗೆ ಯಾವುದೇ ರೀತಿಯಾಗಿ ಆರ್ಮಿಯಲ್ಲಿ ಎಕ್ಸಾಮ್ ಇರಲ್ಲ. ನೀವು ಫಿಸಿಕಲ್ ಮತ್ತು ಮೆಡಿಕಲ್ ಪಾಸ್ ಆದರೆ ಡೈರೆಕ್ಟಾಗಿ ನಿಮ್ಗೆ ಆರ್ಡರ್ ಕಾಪಿನೇ ಕೊಡ್ತಾರೆ. ಆದರೆ ಸ್ನೇಹಿತರೆ, ಕೆಲವು ಪ್ರೊಸೀಜರ್ ಇದಾವೆ ಏನಂತಂದರೆ, ನೀವು ಎಕ್ಸಾಮಲ್ಲಿ ಹೋಗಬೇಕು, ಆದರೆ ಎನ್ ಸಿ 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 ಸರ್ಟಿಫಿಕೇಟ್ ಬರ್ದು ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು ಬರೆದು ಬಿಡಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ, ಬೈ ಫ್ಯೂಚರಲ್ಲಿ ಯಾರೋ ನಿಮ್ಮ ಬ್ರದರ್ ಯಾರೋ 10th ಮುಗಿಸಿದ್ರ ಅಂಥವರಿಗೆ ಎಲ್ಲಿ ಯಾವ ಕಾಲೇಜಲ್ಲಿ ಆರ್ಮಿ ಸೇರಿಸಬೇಕು ಅನ್ನೋ ಆಸೆ ಇತ್ತಂದರೆ, ಯಾವ ಕಾಲೇಜಲ್ಲಿ ಎನ್ ಸಿ ಸಿ ಇದೆ ಆ ಕಾಲೇಜಲ್ಲಿ ಅಪ್ಲೈ ಮಾಡಿಸಿ, ಅಡ್ಮಿಷನ್ ಮಾಡಿಸಿ, ಮತ್ತು ಎನ್ ಸಿ ಸಿ ಮಾಡಿಸಿ ಸ್ನೇಹಿತರೆ. ಸ್ನೇಹಿತರೆ, ಮತ್ತು ನಿಮ್ಮದೆಲ್ಲ ಡೌಟ್ಗಳನ್ನು ಇದೇ ಚಾನಲ್ ಮುಖಾಂತರ ಹಿಂಗೆ ಮುಂದುವರ್ತಾ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವುದೇ ಡೌಟ್ ಇತ್ತಂದರೆ ನಮಗೆ ಕಮೆಂಟ್ ಮುಖಾಂತರ ಕೇಳ್ಬೋದು ಸ್ನೇಹಿತರೆ. ಮತ್ತು ಮತ್ತೊಮ್ಮೆ ಕೇಳ್ಕೊತೀನಿ, ಚಾನಲಲ್ಲೂ ಯಾರಾದರೂ ಹೊಸಬರಿದ್ದೆ ದಯವಿಟ್ಟು ಇವತ್ತಿನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಪಕ್ಕದಲ್ಲೂ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಎಲ್ಲರಿಗೆ ನನ್ನ ಕಡೆಯಿಂದ ಜೈ ಹಿಂದ್.